ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಚಾಲಕನ ನಿಯಂತ್ರಣ ತಪ್ಪಿ ಬ್ರಿಡ್ಜ್ ಮೇಲಿಂದ ಕಾರೊಂದು ಕೆಳಗೆ ಬಿದ್ದು ಚಾಲಕ ಸಾವನ್ನಪ್ಪಿರುವಂತ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ತುಂಗಭದ್ರಾ ನದಿಯ ಬ್ರಿಡ್ಜ್ ಬಳಿ ನಡೆದಿದೆ ಅಂದ ಹಾಗೆ ಹರ್ಷಿತ್ ಸಾವನ್ನಪ್ಪಿದ ಕಾರು ಚಾಲಕ ಅಂತ ಗುರುತಿಸಲಾಗಿದ್ದು ಹೊನ್ನಾಳಿ ತಾಲೂಕಿನ ರಾಮಪುರ ಗ್ರಾಮದ ನಿವಾಸಿ ಅಂತ ತಿಳಿದು ಬಂದಿದೆ ಸದ್ಯ ಗೊಲ್ಲರಹಳ್ಳಿಯಿಂದ ಹೊನ್ನಾಳಿಗೆ ಬರುವಾಗ ಈ ದುರ್ಘಟನೆ ನಡೆದಿದೆ ಇನ್ನು ತೀವ್ರ ಗಾಯಗೊಂಡಿದ್ದ ಹರ್ಷಿತ್ನನ್ನ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಇದೇ ವೇಳೆ ಘಟನಾ ಸ್ಥಳಕ್ಕೆ ಹೊನ್ನಾಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೇಲ್ನೋಟಕ್ಕೆ ಚಾಲಕನ ಅತಿವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಕಬ್ಬು ತುಂಬಿಕೊಂಡು ಬರ್ತಾ ಇದ್ದ ಲಾರಿ ಒಂದು ಚಲಿಸುತ್ತಾ ಇದ್ದಂತ ಬೈಕಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದಲ್ಲದೆ ಸವಾರರ ಮೇಲೆ ಹಾದು ಹೋದಂತ ಕಾರಣ ಬೈಕಿನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೀದರ್ನಲ್ಲಿ ನಡೆದಿದೆ ಸದ್ಯ ಬೀದರ್ ತಾಲೂಕಿನ ಶಂಶೇರ್ ನಗರ ಬಳಿ ಈ ರಸ್ತೆ ಅಪಘಾತ ಸಂಭವಿಸಿದ್ದು ಬಾವಗಿ ಗ್ರಾಮದ ಸೈಲಾನಿ ಫಕೀರ್ ಹಾಗೂ ಅವರ ಪತ್ನಿ ಬಿಪಾಶಾ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಇನ್ನು ಗಂಡ ಹೆಂಡತಿ ತರಕಾರಿ ಖರೀದಿಸಿಕೊಂಡು ಬೀದರ್ನಿಂದ ಬಾವಗಿ ಗ್ರಾಮಕ್ಕೆ ಮರಳುತ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ಅಪಘಾತಕ್ಕೆ ಕಾರಣವಾಗಿರುವ ಲಾರಿಯಲ್ಲಿ ಕಬ್ಬು ಸಾಗಿಸಲಾಗ್ತಾ ಇತ್ತು ಬೀದರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಕೊಲೆ ಆರೋಪಿಯನ್ನೇ ಕೊಲೆ ಮಾಡಲು ಯತ್ನಿಸಿ ಗ್ಯಾಂಗ್ ಒಂದು ವಿಫಲಗೊಂಡಿರುವಂತ ಪ್ರಕರಣ ಕರಾವಳಿಯಲ್ಲಿ ನಡೆದಿದೆ ಸದ್ಯ ಬಿಜೆಪಿ ಕಾರ್ಯಕರ್ತ ದೀಪಕ್ ಕೊಲೆ ಆರೋಪ ಎದುರಿಸ್ತಾ ಇರುವ ಪಿಂಕಿ ನವಾಜ್ ಎಂಬಾತನ ಮೇಲೆ ಇನ್ನೊಂದು ಗ್ಯಾಂಗ್ ದಾಳಿ ನಡೆಸಿದ್ದು ನವಾಜ್ ಗಾಯಗೊಂಡಿದ್ದಾನೆ ಅಂದ ಹಾಗೆ ಮಂಗಳೂರು ಹೊರವಲಯದ ಸುರತ್ಕಲ್ನ ಕಾಟಿಪಳ್ಳ ಸೆಕೆಂಡ್ ಬ್ಲಾಕ್ ಬಳಿ ಈ ದಾಳಿ ನಡೆದಿದ್ದು ಗಂಭೀರ ಗಾಯಗೊಂಡಿರುವ ನವಾಜ್ನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಕಾರಿನಲ್ಲಿ ಬಂದಿದ್ದ ಆರು ಜನರ ತಂಡ ಈ ದಾಳಿ ನಡೆಸಿ ಪರಾರಿಯಾಗಿದ್ದು ಸುರತ್ಕಲ್ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಗಾಯಗೊಂಡಿರುವ ಕೊಲೆ ಆರೋಪಿ ಪಿಂಕಿ ನವಾಜ್ ತನ್ನ ಕೊಲೆ ಯತ್ನದ ಬಗ್ಗೆ ಮತ್ತೊಂದು ಗ್ಯಾಂಗ್ ವಿರುದ್ಧ ಆರೋಪ ಮಾಡಿದ್ದಾನೆ ಇದೇ ವೇಳೆ ಶಾಕಿಬ್ ಅಲಿಯಾಸ್ ಶಾಬು ಎಂಬಾತನ ಗ್ಯಾಂಗ್ನಿಂದ ಈ ದಾಳಿ ನಡೆದಿದೆ ಎಂದು ನವಾಜ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪಿಂಕಿ ನವಾಜ್ ಇತ್ತೀಚೆಗೆ ಈ ಗ್ಯಾಂಗ್ ಜೊತೆ ಮನಸ್ತಾಪಗೊಂಡಿದ್ದ ಅಂತ ತಿಳಿದು ಬಂದಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ